ಖುಷಿ ಆಗ್ತಾ ಇದೆ. ಈ ಈ ಥರದ ಒಂದು ಸಮಾರಂಭ ನಮಗೆ ಬಹಳ ಅಪರೂಪದ ಸಮಾರಂಭ ಇದೆ. ಯೂಶ್ವಲಿ ಆಡಿಯೋ ಲಾಂಚ್ಗಳನ್ನ ನೋಡ್ತೀವಿ, ಈಗ ಇತ್ತೀಚೆಗೆ ಪ್ರೀ ರಿಲೀಸ್ ಇವೆಂಟ್ ಅನ್ನೋವಂಥದ್ದು ನೋಡ್ತೀವಿ. ಡೇಟ್ ಅನೌನ್ಸ್ಮೆಂಟ್ ಮಾಡುವಂಥ ಒಂದು ಇವೆಂಟ್ ಇದೆಯಲ್ಲ, ಇದು ಇದು ಬಹಳ ವಿಶೇಷನೂ ಹೌದು. ಯಾಕಂತಂದರೆ ಇವತ್ತಿನ ದಿವಸಗಳಲ್ಲಿ ನಾನು ಕಂಡಂಗೆ ಇತ್ತೀಚಿನ ದಿವಸಗಳಲ್ಲಿ ಡೇಟನ್ನು ಫಿಕ್ಸ್ ಮಾಡೋದಿದೆಯಲ್ಲ ಅದು ಸಿನಿಮಾ ಮಾಡೋದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಚಾಲೆಂಜ್ ಅನ್ನೋ ಅದು. ನಾನು ಇತ್ತೀಚೆಗೆ ನೋಡ್ತಿರೋವಂಥ ಹಾಗೆ ಭಾಳಷ್ಟು ಕಾರಣಗಳು. ಒಂದು ರಶ್ ಆಫ್ ಫಿಲಮ್ಸ್ ಅಂತ ಅನ್ಬೋದು. ಯಾಕಂತಂದರೆ ನಾವು ನನಗೆ ಗೊತ್ತಿರೋ ಹಾಗೆ ಈ ವಾರ ಒಂದೇ ಸಿನಿಮಾ ಬಂತು, ಈ ವಾರ ಸಿನಿಮಾ ಬಂದಿಲ್ಲ ಅಂತನ್ನೋವಂಥದ್ದು ನಾನು ಭಾಳ ವಿರಳ ನಾನು ಇತ್ತೀಚಿನ ದಿವಸಗಳಲ್ಲಿ. ಇಂಥ ದಿವಸಗಳಲ್ಲಿ ಒಂದು ಡೇಟನ್ನು ಫಿಕ್ಸ್ ಮಾಡುವಂಥದ್ದು ಇದೆಯಲ್ಲ, ಇದು ಒಂದು ತಂಡಕ್ಕೆ ಬರಬಹುದಾದಂಥ ಒಂದು ಬಿಗ್ಗೆಸ್ಟ್ ಚಾಲೆಂಜಿಂಗ್ನ ವಿಚಾರ. ಯಾಕಂದರೆ ಭಾಳಷ್ಟು ಒಂದು ಸಿನಿಮಾಗಳು ಒಂದಿಷ್ಟು ಸಿನಿಮಾಗಳು ಬರ್ತಾ ಇರ್ತವೆ, ಅಷ್ಟಲ್ಲಿ ನೋಡಬೇಕು ಯಾವ ಸಿನಿಮಾ ಎಲ್ಲಿ ಪ್ಲೇಸ್ ಆಗಿದೆ ಅಂತನ್ನುವಂಥದ್ದು. ಆಮೇಲೆ ಈ ನಮ್ಮ ಜಾನರಿನ ಸಿನಿಮಾ ಹಿಂದೆ ಮುಂದೆ ಯಾವ್ದಾದ್ರು ಬಂತ ಅಂತನ್ನೋದು ನೋಡಬೇಕು. ಆಮೇಲೆ ಮಳೆ ಬಂತು ಅಂತೀವಿ, ಇನ್ನೊಂದು ಯಾವುದು ಕೋವಿಡ್ ವೇವ್ ಬಂತ ಅಂತೀವಿ. ಸೊ ಇದನ್ನೆಲ್ಲದರ ಮಧ್ಯದಲ್ಲಿ ಒಂದು ಡೇಟನ್ನು ಹುಡುಕಿ ಹೆಕ್ಕಿ ಅಲ್ಲಿ ಪ್ಲೇಸ್ ಮಾಡುವಂಥದ್ದು ಇದೆಯಲ್ಲ, ಅದಕ್ಕೆ ನಿಜವಾಗ್ಲೂ ಈ ಥರದ ಒಂದು ಸಮಾರಂಭ ಅನಿವಾರ್ಯ, ಇನ್ನೆವಿಟಬಲ್ ಈ ಥರದ ಒಂದು ಸಮಾರಂಭ. ಸೊ ಈ ನಿಟ್ಟಿನಲ್ಲಿ ಈ ಇಡೀ ತಂಡ ಇವತ್ತು ಡೇಟ್ ಅನೌನ್ಸ್ಮೆಂಟ್ ಅಂತನ್ನುವಂಥ ಒಂದು ವಿಚಾರದಲ್ಲಿ ಇವತ್ತು ಆ ಒಂದು ದೊಡ್ಡ ಘಟ್ಟವನ್ನು ದಾಟಿದ್ದಾರೆ. ಸೊ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳು. ಮತ್ತೊಮ್ಮೆ ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸರ್, ನಿಮ್ಮ ಸಿನಿಮಾದ ಮೇಲಿನ ಪ್ರೀತಿ ಬಗ್ಗೆ ನಾನು ತುಂಬ ಕೇಳಿದ್ದೀನಿ. ಯಾಕಂದರೆ ನೀವು ಮನೋರ ಜೊತೆಯಲ್ಲಿ ಸುಮಾರು ನೀವು ಶೂಟಿಂಗಿಗೂ ಹೋಗ್ತಿದ್ರಿ ಅಂತನ್ನುವಂಥದ್ದು ಗೊತ್ತು. ಆಮೇಲೆ ಸರ್, ಅದು ರಕ್ತದಲ್ಲಿದೆ, ಅದು ನಾವೇನು ಅದನ್ನು ಕಲ್ತೀವಿ, ಅದು ರಕ್ತದಲ್ಲೂ ಇದೆ ಮತ್ತು ಅವ್ರು ಕಲ್ಟಿವೇಟ್ ಮಾಡ್ಕೊಂಡಿದ್ದಾರೆ ಅದನ್ನು. ಸೊ ಇಲ್ಲಿಂದ ನನಗೇನು ಆಶ್ಚರ್ಯ ಇಲ್ಲ, ಅದು ತಯಾರಾಗಿ ಬಂದಿರುವಂಥ ಫ್ಯಾಕ್ಟ್ರಿನೇ ಹಂಗಿದೆ. ಸೊ ಹಾಗಾಗಿ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. ತ್ರಿವಿಕ್ರಮ ಒಂದು ತುಂಬ ದೊಡ್ಡ ಯಶಸ್ಸು ಗಳಿಸುವಂಥ ಒಂದು ಸಿನಿಮಾ ಆಗಲಿ. ತ್ರಿವಿಕ್ರಮ ವಿಷ್ಣುವಿನ ಒಂದು ಅವತಾರ, ಯಶಸ್ಸಿನ ಇನ್ನೊಂದು ಸಿಂಬಲ್ ಅದು. ಸೊ ಒಂದು ಯಶಸ್ಸಿನ ಒಂದು ಟೈಟಲ್ನ ಇಟ್ಕೊಂಡು ಬರ್ತಾ ಇದ್ದೀರಿ. ಇಡೀ ತಂಡಕ್ಕೆ ದೊಡ್ಡ ಯಶಸ್ಸು ನಿಮಗೆ ಸಿಗಲಿ, ನಿಮ್ಮೆಲ್ಲರ ಈ ಸಕ್ಸಸ್ಸನ್ನು ನೋಡುವಂಥ ಭಾಗ್ಯ ನಮ್ಮದಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಇಡೀ ತ್ರಿವಿಕ್ರಮ ತಂಡದ ಎಲ್ಲರಿಗೂ ಕೂಡ ದೊಡ್ಡ ಸಕ್ಸಸ್ ಸಿಗಲಿ ಅಂತ ನನ್ನ ಕಡೆಯಿಂದ ಶುಭಾಶಯಗಳು. ಒಳ್ಳೆಯದಾಗಲಿ, ಜಯ.